ಕೆಎಸ್ ಪೊಲೀಸ್ ಪಿ ಎಸ್ ಐ ಪರೀಕ್ಷೆಗಳಿಗಾಗಿ ರಸಾಯನಶಾಸ್ತ್ರ ಫಸ್ಟ್ ಏನಂತಂದ್ರೆ ಒಟ್ಟು 2500 ಪ್ರಶ್ನೋತ್ತರಗಳದವರು ಇದರಾಗ ಆಲ್ರೆಡಿ ಭಾಗ ಒಂದು ಮುಗಿದಿದೆ ಭಾಗ ಎರಡು ಅಂದರೆ ಇದರ ಚಾಪ್ಟರ್ ನಂಬರ್ ಥ್ರೀ ಬಂದ್ರೂ ಇದು ಭಾಗ ಎರಡು ಅಂದರೆ ಎರಡನೇ ಬಿಡಿಸಲ್ಕತ್ತೀವಿ ಅಂದಂಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ತಪ್ಪಾದ ಜೋಡಿಯನ್ನು ಗುರುತಿಸಿ ರದರ್ಫೋರ್ಡ್ ಏನು ಅಂದ್ರೆ ಪ್ರೋಟಾನ್ ಅಂತೇಳಿ ಕೊಟ್ಟಾರ ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನ್ ಚಾಡ್ವಿಕ್ ನ್ಯೂಟ್ರಾನ ನೀಲ್ ಬೋರ್ ಎನ್ನುವವರು ಸಮಸ್ಥಾನಿ ಅಥವಾ ಐಸೋಟೋಪ್ ಅಂತೇಳಿ ಕೊಟ್ಟಾರಲ್ಲ ಆಕ್ಚುಲಿ 8th ಪುಸ್ತಕದಾಗ ಏನು ಕೊಟ್ಟಾರ ಅಂದ್ರೆ ಪ್ರೋಟಾನ್ ಕಂಡು ಹಿಡಿದವರು ಗೋಲ್ಡ್ ಸ್ಟೇನ್ ಅವ ಆಪ್ಷನ್ದಾಗ ಇರಲಿಲ್ಲ ಅಂದ್ರೆ ಪ್ರೋಟಾನ್ ಕಂಡು ಹಿಡಿದವರು ರದರ್ಫೋರ್ಡ್ ಐತ್ರೆ ಹಾಗಾದರೆ ಸಮಸ್ಥಾನಿ ಅಂದ್ರೆ ಐಸೋಟೋಪ ಐಸೋಟೋಪ್ ಅಂದ್ರೆ ಏನು ಅಂದ್ರೆ ಹೈಡ್ರೋಜನ್ ಎಷ್ಟು ಸಮಸ್ಥಾನಿಗಳನ್ನು ಹೊಂದಿದೆ ಅಂದ್ರೆ ಮೂರು ಇದೆ ಆಲ್ರೆಡಿ ಕ್ವೆಶನ್ ಬಂದಿದ್ದು ಹೈಡ್ರೋಜನ್ ಎಷ್ಟು ಸಮಸ್ಥಾನಿಗಳನ್ನು ಹೊಂದಿದೆ ಹೈಡ್ರೋಜನ್ ಅಂತೇಳಿ ವರ್ಡ್ ಬರ್ಕೊಂಡು ಅದರ ಮುಂದೆ ಏನು ಬರೀರಿ ಅಂದ್ರೆ ಮೂರು ಅಂತೇಳಿ ಬರೋದು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ಹೈಡ್ರೋಜನ್ ಎಷ್ಟು ಸಮಸ್ಥಾನಿಗಳನ್ನು ಹೊಂದಿದೆ ಅಂದ್ರೆ ಮೂರು ಈಗ ಅದಕ್ಕೆ ಪೂರಕ ವಿಚಾರ ಹೇಳಿರ್ತೀನಿ ನೋಡಿ ಏನಿದು ಸಮಸ್ಥಾನಿ ಅಂದ್ರೆ ಐಸೋಟೋಪ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು ಇಲ್ಲಿ ಅಬ್ಸರ್ವೇಷನ್ ಮಾಡಿ 1H1, 1H2, 1H3 ಮೂರದವ ಇಲ್ಲ ನೋಡಿ ಅಬ್ಸರ್ವೇಷನ್ ಮಾಡಿರಿ ಹಾಗಾದರೆ ಇಲ್ಲಿ ಕೆಳಗಡೆ ಬರೆದಿದ್ದಕ್ಕೆ ಏನನ್ನಬೇಕು ಅಂದ್ರೆ ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆ ಅಂತೇಳಿ ಕರಿತೀವಿ ನಾವು ಎಲ್ಲ ಕಡೆ ಒಂದು 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 ಅಂದ್ರೆ ಸೇಮ್ ಅದಾವ ಇಲ್ಲಿ ಮ್ಯಾಗ ಬರೆದಿದ್ದಕ್ಕೆ ಏನನ್ನಬೇಕಂದ್ರೆ ಪರಮಾಣು ರಾಶಿ ಅಂತೀವಿ ಇವಕ್ಕೆ ಅಟಾಮಿಕ್ ಮಾಸ್ ಅಂತೀವಿ ಚೇಂಜ್ ಅದಾವ ಹಾಗಾದರೆ ಐಸೋಟೋಪ್ ಅಂದ್ರೆ ಕನ್ನಡದಾಗ ಐಸೋ ಅಂದ್ರೆ ಈಕ್ವಲ್ ಟೋಪ್ ಸಮಸ್ಥಾನಿಗಳು ಅಂದಂಗ ಸಮಸ್ಥಾನಿಗಳೆಂದರೆ ಪರಮಾಣು ಸಂಖ್ಯೆ ಸಮವಾಗಿದ್ದು ಅವುಗಳ ರಾಶಿ ಮಾತ್ರ ಭಿನ್ನವಾಗಿರುತ್ತವೆ ಏನ್ ಅಟಾಮಿಕ್ ನಂಬರ್ ಸೇಮ್ ಇರ್ತವ ಮಾಸ್ ನಂಬರ್ ಚೇಂಜ್ ಇರ್ತವ ಅಂದಂಗ್ರಿ ಹಾಗಾದರೆ ಹೈಡ್ರೋಜನ್ ಎಷ್ಟು ಸಮಸ್ಥಾನಿಗಳನ್ನು ಹೊಂದಿವೆ ಮೂರು ಇಷ್ಟು ಹೇಳಿದ್ರೆ ಆಲ್ರೆಡಿ ಅಂದ್ರೆ ಕಾನ್ಸ್ಟೇಬಲ್ ಆಗಿಬಿಡ್ತಿತ್ತು ಅಂದಂಗ್ರಿ ಆ ಎಕ್ಸಾಮ್ಗೆ ಕೇಳಿದ್ದು ಇದು ಒಂದೇದ್ದು ಏನು ಪ್ರೋಟಿಯಂ ಅನ್ಬೋದು ಅಥವಾ ಹೈಡ್ರೋಜನ್ ಒಂದನೇದ್ದು ಹೈಡ್ರೋಜನ್ ಎರಡನೆಯದು ಡ್ಯೂಟೀರಿಯಂ ಮೂರನೆಯದು ಟ್ರೀಟಿಯಂ ಹಾಗಾದರೆ ಇದಕ್ಕೆ ಹೈಡ್ರೋಜನ್ನೇ ಅನನು ಹೈಡ್ರೋಜನ್ ಅಥವಾ ಪ್ರೋಟಿಯಂ ಇದು ಒಂದನೇದ್ದಾಯಿತು ಇದು ಏನು ಅಂದರೆ ಡ್ಯೂಟೀರಿಯಂ ಅಂತೇಳಿ ಕರಿತೀವಿ ನಾವು ಡ್ಯೂಟೀರಿಯಂ ಇದಕ್ಕೇನಂತೇಳಿ ಕರಿಬೇಕಂದ್ರೆ ಟ್ರೀಟಿಯಂ ಅಂಥೇಳಿ ಅನನು ಇದನ್ನು ಯಾಕೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡಕತ್ತೀನಿ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮ್ದಾಗ ಇದ್ರ ಬಗ್ಗೆ ಕೇಳ್ಯಾನ ಸಿ ಗ್ರೂಪಿಗೆ ಡ್ಯೂಟೀರಿಯಮದ ಇನ್ನೊಂದು ಸೂತ್ರ ಏನು ಅಂದರೆ D2O ಡ್ಯೂಟೀರಿಯಂ ಆಕ್ಸೈಡ್ ಹೈಡ್ರೋಜನದ ಬದಲಾಗಿ ಡ್ಯೂಟೀರಿಯಂ ಇರ್ತದಂದಂಗೆ ಇದಕ್ಕೆ ನಾವು ಏನನ್ನಬೇಕಂದ್ರೆ ಭಾರ ಜಲ ಅಂತೀವಿ ಹೆವಿ ವಾಟರ್ ಇದನ್ನು ಕಂಡಿಡಿದವರು ಯಾರು ಅಂದರೆ ಇವರೇ ಹಾಗಾದರೆ ಇದರೊಳಗೆ ಎರಡು ಏನೇನು ಇದರದ್ದು ಎಲ್ಲ ವಿವರಣೆ ಕೇಳಿದ್ದನ್ರಿ ಕೆ ಪಿ ಎಸ್ ಸಿದಾಗ ಡ್ಯೂಟೀರಿಯಮದಲ್ಲಿ ಪರಮಾಣು ಸಂಖ್ಯೆ ಎಷ್ಟದ ಅಂತ ಕೇಳಿದ್ರೆ ಒಂದು ಅಂತ ಹೇಳಬೇಕು ಇಲ್ಲದ ನೋಡಿ ಒಂದು ಪರಮಾಣು ಸಂಖ್ಯೆ ಈ ಪರಮಾಣು ಸಂಖ್ಯೆ ಎನ್ನುವುದು ಪ್ರೋಟಾನ್ಗಳ ಸಂಖ್ಯೆಯಾಗಿರುತ್ತದೆ ಪ್ರೋಟಾನ್ ಎಷ್ಟದ ಅಂದ್ರೆ ಒಂದೇ ಹೇಳಬೇಕು ಪ್ರೋಟಾನ್ ಏಸ್ ಇರ್ತವ ಆಸೇ ಎಲೆಕ್ಟ್ರಾನ್ ಇರ್ತವ ಎಲೆಕ್ಟ್ರಾನ್ಗಳು ಏಸು ಅಂದ್ರೆ ಅದನ್ನು ಒಂದೇ ಹೇಳಬೇಕು ಇಲ್ಲಿ ಏಟಿರ್ತಾವ ಅವೇ ಎಲೆಕ್ಟ್ರಾನನ್ನು ಹೇಳಬೇಕು ಇದರಾಗಿದು ಮೈನಸ್ ಮಾಡಿದ್ರೆ ನಿಮಗೆ ನ್ಯೂಟ್ರಾನ್ ಸಿಗ್ತದೆ ನ್ಯೂಟ್ರಾನ್ ಏಸದವ ಅಂತ ಕೇಳಿದ್ರೆ 2 - 1 = 1 ಇದು ಹೇಳಬೇಕು ಹಾಗಾದರೆ ಪರಮಾಣು ರಾಶಿ ಎಷ್ಟದ ಅಂತ ಕೇಳಿದ್ರೆ 2 ಅಂತ ಹೇಳಬೇಕು ಅವ ಈ ಫ್ಲೋ ಚಾರ್ಟ್ ಕೇಳಿ ಇದನ್ನು ಕೇಳಿದ್ದ ಭಾರ ಜಲದಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಇಲೆಕ್ಟ್ರಾನ್ಗಳು ಎಷ್ಟು ಎಲ್ಲ ಒಂದೊಂದೇ ಅದಾವ ನೋಡಿ ಹಾಗಾದರೆ ಇನ್ನೊಂದು ಕ್ವಶನ್ ಏನು ಬರ್ತದ
ಹೈಡ್ರೋಜನ್ ಅಲ್ಲಿ ಪ್ರೋಟಾನ್ ಎಷ್ಟು ಒಂದು ಎಲೆಕ್ಟ್ರಾನ್ ಒಂದು ನ್ಯೂಟ್ರಾನ್ ಎಷ್ಟು ಇದರಾಗಿದು ಮೈನಸ್ ಮಾಡಿದ 0 ನ್ಯೂಟ್ರಾನ್ಗಳು ಇರಲಾರದ ಏಕೈಕ ಮೂಲ ವಸ್ತು ಹೈಡ್ರೋಜನ್ ಬ್ರಹ್ಮಾಂಡದಲ್ಲಿ ಹೇರಳವಾಗಿರುವುದು ಹೈಡ್ರೋಜನ್ ನ್ಯೂಟ್ರಾನ್ ಇಲ್ಲರೇ ಅದರೊಳಗೊಟ್ಟ ಅತ್ಯಂತ ಹಗುರವಾದ ಅನಿಲ ಅತ್ಯಂತ ಹಗುರವಾದ ಧಾತು ಮೂಲ ವಸ್ತು ಹೈಡ್ರೋಜನ್ ಹೇಳಬೇಕು ಹಾಗಾಗಿ ನಕ್ಷತ್ರಗಳಲ್ಲಿ ಹೇರಳವಾಗಿರುವ ದ್ರವ್ಯ ಹೈಡ್ರೋಜನ್ ಪಿ ಎಸ್ ಐ ಸಿವಿಲ್ ಕೇಳಿದ್ದು ಒಟ್ಟ ಇದರಲ್ಲಿ ಇದು ಮೈನಸ್ ಮಾಡಿದ್ರೆ 0 ಬರ್ತದೆ ನ್ಯೂಟ್ರಾನ್ಗಳು ಇರಲಾರದ ಏಕೈಕ ಮೂಲ ವಸ್ತು ಹೈಡ್ರೋಜನ್ ಇಷ್ಟು ಹೇಳಿ ಬರಬೇಕು ರೀ ನೆಕ್ಸ್ಟ್ ಕ್ವಶನ್ ನ್ಯೂಟ್ರಾನ್ ಏನಾಗಿರುತ್ತದೆ ಆವೇಶರಹಿತ ಆವೇಶರಹಿತ ಅಂದ್ರೆ ಏನ್ರಿ ಒಟ್ಟ ತಟಸ್ಥ ಇರ್ತದೆ ಅನ್ನಂಗೆ ಹಾಗಾದರೆ ನ್ಯೂಟ್ರಾನ್ ಆವೇಶರಹಿತ ಧನ ಆವೇಶ ಅಂದ್ರೆ ಪ್ಲಸ್ ಇದಕ್ಕೆ ಎಕ್ಸಾಂಪಲ್ ಪ್ರೋಟಾನ್ ಮುಂದೆ ಬರೆದು ಬಿಡು ಸಾಣದ ವರ್ಡ್ ಹಿಂಗೆ ಹಾಗಾದರೆ ಋಣ ಆವೇಶ ಅಂದ್ರೆ ಮೈನಸ್ ಇದಕ್ಕೇನು ಬರೆಯೋದು ಅಂದ್ರೆ ಇದಕ್ಕೆ ಏನದಂದ್ರೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಕರೆಕ್ಟೇ ಇಷ್ಟು ನಾವು ಏನಂದ್ರೆ ಕರೆಕ್ಟ್ ಹೇಳಬೇಕು ಇನ್ನು ಪೋಜಿಟ್ರಾನ್ ಅಂತ ಹೇಳಿ ಒಂದು ಬರ್ತದೆ ಅದನ್ನು ಇಲ್ಲೇ ಬರೆದಿರ್ತೇನೆ ನೋಡಿ ಹಂಗೆ ಇಲೆಕ್ಟ್ರಾನ್ ಆಯಿತು ಪೋಜಿಟ್ರಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಾನ್ ಪೋಜಿಟ್ರಾನ್ ಎಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರಾನ್ ಇಲೆಕ್ಟ್ರಾನ್ ನೆಗೆಟಿವ್ ಇರ್ತದೆ ಬಟ್ ಅದು ಧನ ಆವೇಶದ ಇಲೆಕ್ಟ್ರಾನ್ ಅಂದಂಗೆ ಧನ ಆವೇಶದ ಇಲೆಕ್ಟ್ರಾನ್ಕ ಏನು ಅನ್ನಬೇಕು ಅಂದರೆ ಪೋಜಿಟ್ರಾನ್ ಆವೇಶದ ಇಲೆಕ್ಟ್ರಾನ್ ಇದೊಂದು ವರ್ಡ್ ಇಲ್ಲೇ ಸಾಣ ಬರೀಬೇಕಂದಂಗೆ ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ 3 ಕ್ವಶನ್ ನಂಬರ್ 3 ಒಂದು ಪರಮಾಣು ಸಂಖ್ಯೆಗೆ ಝಡ್ ಮತ್ತು ಎಗಳ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಅನುಕ್ರಮವಾಗಿ ಏನಂದ್ರೆ 12-28 ಆಗ್ಯದ ನ್ಯೂಟ್ರಾನ್ ಎಷ್ಟು ಅಂತ ಕೇಳ್ಯಾರ ಇದನ್ನು ಹಿಂಗೆ ಬರೆಯಲ್ಲ ಇಲ್ಲಿ ಎ ಬರೀಬೇಕು ಇದಕ್ಕೆ ಝಡ್ ಅನ್ನಬೇಕು ಇದಕ್ಕೆ ಪ ರಾಶಿ ಅನ್ನುತ್ತೀವಿ ಇದಕ್ಕೆ ಪ ಸಂಖ್ಯೆ ಅಂತೀವಿ ಕರೆಕ್ಟ್ರೇ ಹಾಗಾದರೆ ಅವ ಎಷ್ಟು ಕೊಟ್ಟಾನ ನೋಡ್ರಿ ನೋಡನು ಝಡ್ಡನ್ನಲ್ಲಿ 12 ಕೊಟ್ಟಾನ ಹಾಗಾದರೆ ಇದಕ್ಕೆ 12 ಅಂತೇಳಿ ಬರ್ಕೊಳ್ಳೋಣ ಹೊಳ್ಳಿ ಅದೇ ರೀತಿ ನೋಡಿ ಇದು 12 ಝಡ್ ಅಂದಲ್ಲಿ 12 ಬರೆದೀನಿ ಎ ಅಂದಲ್ಲಿ 28 ಬರೆದಾರ ಇದರಾಗ ಏನೇನಂದ್ರೆ 12 ಪ್ರೋಟಾನ್ 12 ಇಲೆಕ್ಟ್ರಾನ್ ಇದರಾಗಿದು ಮೈನಸ್ ಮಾಡಿದ್ರೆ ನ್ಯೂಟ್ರಾನ್ ಹಾಗಾದರೆ ಸೂತ್ರ ಏನಾಗ್ತಂದ್ರೆ ನ್ಯೂಟ್ರಾನ್ ಈಜ್ ಇಕ್ವಲ್ ಟು ಎ ಮೈನಸ್ ಝಡ್ ಹಾಗಾದರೆ 28 ಮೈನಸ್ 12 ಮಾಡಿರಿ ಎಷ್ಟು ಬರ್ತದೆ ಪಟ್ನಿ ಹೇಳಬೇಕು 16 ಇದು ಸರಿ ಉತ್ತರ ಇದು ಬೇಸಿಕ್ ಲೆವೆಲ್ಗೆ ಇಷ್ಟು ಮಾಹಿತಿ ಇರೇಬೇಕು ಇವೆಲ್ಲ 6th ಸ್ಟ್ಯಾಂಡರ್ಡ್ಕೆ 7th 8th ಸ್ಟ್ಯಾಂಡರ್ಡ್ಕೂ ಬಂದಿರ್ತಾವೆ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 4ನೇದು ಪರಮಾಣುವಿನ ರಾಶಿ ಏನನ್ನು ಒಳಗೊಂಡಿದೆ ಇಲ್ಲೇ ಒಂದು ಸಣ್ಣ ಚಿತ್ರ ಬರೋದು ಇದಕ್ಕೆ ಆರ್ಬಿಟ್ ಅಂತಾರ ಇದಕ್ಕೆ ನ್ಯೂಕ್ಲಿಯಸ್ ಅಂತಾರ ಈ ನ್ಯೂಕ್ಲಿಯಸ್ಗೆ ರಾಶಿ ಅಂತಾರ ರಾಶಿ ಅಂದರೂ ಒಂದೇ ನ್ಯೂಕ್ಲಿಯಸ್ ಅಂದರೂ ಒಂದೇ ಹಾಗಾದರೆ ಈ ನ್ಯೂಕ್ಲಿಯಸ್ದಾಗ ಏನಿರ್ತಾವ ಅಂದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ನ್ಯೂಕ್ಲಿಯಸ್ದಾಗ ಇರ್ತಾವ ಹೊರಗಡೆ ಆರ್ಬಿಟ್ದಾಗ ಏನು ಸುತ್ತವೆ ಅಂದಂಗ್ರಿ ಇಲೆಕ್ಟ್ರಾನ್ ಸುತ್ತವೆ ಹಾಗಾದರೆ ಪರಮಾಣುವಿನ ರಾಶಿ ಏನನ್ನು ಒಳಗೊಂಡಿದೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇಲ್ಲಿ ಕೇಂದ್ರದಾಗಿದ್ದು ಹೇಳಬೇಕು ಇಲೆಕ್ಟ್ರಾನ್ಗಳು ಎಂದೂ ನ್ಯೂಕ್ಲಿಯಸ್ದ ಕಡೆಗೆ ಹೋಗಂಗೇ ಇಲ್ಲ ನೆಕ್ಸ್ಟ್ ವಾಷಿಂಗ್ ಸೋಡಾ ಅಂದ್ರೆ ಬಟ್ಟೆ ತೊಳೆಯುವ ನಿರ್ಮಾ ಪುಡಿ ಇವೆಲ್ಲ ಬರ್ತಾವಲ್ಲಿ ಕ್ಯೂ ಅದು ಏನಾಗಿದೆ ಅಂದರೆ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಒಂದು 4 ಕ್ವಶನ್ ರಿಪೀಟ್ ಆಗ್ಯಾವ್ರಿ ಕನ್ಫ್ಯೂಷನ್ ಆಗಿ ಕಾರ್ಬೋರೆಂಡಮ್ ಏನು ಅಂತ ಕೇಳ್ತಾರ ಎಸ್ ಐ ಸಿ ಅನ್ನಬೇಕು ಎಸ್ ಐ ಅಂದರೆ ಏನು ಸಿಲಿಕಾನ್ ಸಿ ಅಂದರೆ ಏನು ಕಾರ್ಬನ್ ಎರಡೂ ಕೂಡಿ ಏನಾಗ್ಯಾವ ಅಂದ್ರೆ ಕಾರ್ಬೋರೆಂಡಮ್ ಆಗ್ಯಾವ ಹಾಗಾದರೆ ಕಾರ್ಬೋರೆಂಡಮ್ಮ ಇದರ ಸಂಯುಕ್ತವಾಗಿದೆ ಸಿಲಿಕಾನದ ಸಂಯುಕ್ತವಾಗಿದೆ ಎಸ್ ಐ ಅಂದರೆ ಸಿಲಿಕಾನ್ ಸಿಲಿಕಾನ್ ಅಂದರೆ ಏನಂದ್ರೆ ಉಸುಕ ಉಸುಕು ಮರಳು ಇದು ಅಂತೀವಿ ನಾವು ಈ ಮರಳಿನ ಸೂತ್ರ ಕೇಳೇನಾರೆ ಕಾನ್ಸ್ಟೇಬಲ್ ಎಕ್ಸಾಮ್ಕ ಎಸ್ ಐ ಓ ಟು ಇದನ್ನು ಓದೋದು ಹೆಂಗಂದ್ರೆ ಸಿಲಿಕಾನ
ಇದು ಆಕ್ಸಿಜನ್ ಇದು 2 ಅದ ಸಿಲಿಕಾನ್ ಡೈ ಆಕ್ಸೈಡ್ ಸಿಲಿಕಾನ್ ಡೈ ಆಕ್ಸೈಡ್ ಅಂದ್ರೆ ಉಸಕ್ರ ಮನಿ ಕಟ್ಟಲಕ್ಕೆ ತರ್ತೀವಲ್ಲ ಅದು ಮರಳು ಉಸಕು ಅಂತ ಹೇಳಿ ಕರೀತೀವಿ ನಾವು ಹಾಗಾದ್ರೆ ಮರಳು ಅಂತ ಹೇಳಿ ಬರೆದ SiO2 ಅಂತ ಹೇಳಿ ಬರ್ಕೋಬಹುದು ನೆಕ್ಸ್ಟ್ CA ಅಂದ್ರೆ ಏನು ಕ್ಯಾಲ್ಸಿಯಂ ಜಿ ಅಂದ್ರೆ ಜರ್ಮನಿಯಂ ಎಸ್ ಅಂದ್ರೆ ಗಂಧಕ ಸಲ್ಫರ್ ಅಂದ್ರೆ ಗಂಧಕ ಸಂಕೇತಗಳು ಗೊತ್ತಿರಬೇಕು ವಜ್ರದ ನಂತರ ನಿಸರ್ಗದಲ್ಲಿ ಅತ್ಯಂತ ಗಟ್ಟಿಯಾದ ವಸ್ತು ಎರಡನೆಯದು ಇದೇ ರೀ ವಜ್ರದ ನಂತರ ಗಟ್ಟಿ ಅಂತ ಹೇಳಿ ಬರೀಬಹುದು ವಜ್ರದ ನಂತರ ಗಟ್ಟಿಯಾದ ವಸ್ತು ಯಾವುದು ಅಂತ ಕೇಳಿದ್ರೆ ಕಾರ್ಬೋರೆಂಡಮ್ ಈ ಬಂಡೆ ಕರೆ ಕೊರೆಯಲು ಅಥವಾ ಎಂದ ಗ್ಲಾಸ್ ಕತ್ತರಿಸಲು ಕೈ ಇಂಥವು ಕೆಲಕ ಬಳಸ್ತಾರೆ ಇದನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 7 ಗಡಸು ನೀರು ಸಾಬೀನಿನೊಂದಿಗೆ ಚನ್ ಅಂದ್ರೆ ಗಡ ಹಾರ್ಡ್ ವಾಟರ್ ಸಾಬೂನಿನೊಂದಿಗೆ ಚೆನ್ನಾಗಿ ನೊರೆ ನೀಡುವುದಿಲ್ಲ ಏಕೆ ತಿಳಿದ ಗಡಸು ನೀರು ಹಾರ್ಡ್ ವಾಟರ್ ಏನನ್ನು ಒಳಗೊಂಡಿದೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಏನು ಅಂದ್ರೆ ಕಾರ್ಬೋನೇಟ್ ಮೊದಲು ಫಸ್ಟ್ ವರ್ಡ್ ಇದನ್ನು ತಿಳ್ಕೊಳ್ಳಿ CO3 ಬರೆದೇವಂದ್ರೆ ಕಾರ್ಬೋನೇಟ್ ಹಿಂದೆ ಏನು ಬರಿತೀವಿ ಅದರ ಹೆಸರು ಅನ್ನಬೇಕು CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ MgCO3 ಕಾರ್ಬೋನೇಟ್ ಏನನ್ನು ಬರೆಯಲಕ್ಕ ಹಿಂದೆ ಅದರ ಹೆಸರು ತೋಡು ಮುಂದೆ CO3 ಅಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ಗಳು ಎದುರಾಗದವಂದ್ರೆ ಹಾರ್ಡ್ ವಾಟರ್ದಾಗದಾವು ಅದಕ್ಕೆ ಅದು ಸಾಬೂನಿನೊಂದಿಗೆ ಚೆನ್ನಾಗಿ ಏನು ಮಾಡೋದಿಲ್ಲ ನೊರೆ ನೀಡುವುದಿಲ್ಲ ಇದು ಹೇಳಬೇಕು ನಾವು ಸಾಬೂನಿನೊಂದಿಗೆ ಚೆನ್ನಾಗಿ ನೊರೆ ನೀಡುವುದಿಲ್ಲ ಅಂತೇಳಿ ನಮ್ಮದೊಂದು ಕ್ವಶನ್ ಅದ ಈ ಕೊಯ್ಲು ಬಿಟ್ಟು ನೀರು ಕಾಸ್ತಾರ ನೀರಿನಾಗ ಈ ಕೊಡದಾಗ ಅದು ಚಳಿಗಾಲ ಚಾಲು ಆಯ್ತಂದ್ರಿ ಹಿಂಗೆ ಕೊಡದಾಗ ಪ್ಲಾಸ್ಟಿಕ್ ಕೊಡದಾಗ ಇದು ಕೊಯ್ಲು ಬಿಟ್ಟಿರ್ತಾರೆ ಹಿಂಗೆ ನೀರು ಕಾಸ್ತಾರ ಮತ್ತು ಕೊಯ್ಲು ಹೊರ ತೆಗಿತಾರೆ ಆ ಕೊಯ್ಲಿನ ಸುತ್ತಗಟ್ಟು ವೈಟ್ ಅಂದ್ರೆ ಏನೇನೋ ಅಂಟ್ಕೊಂಡಿರ್ತವೆ ಅದನ್ನು ಹಿಂಗೆ ಬಡದ್ರೆ ಪೊಕಳಿ ಪೊಕಳಿನೂ ಬೀಳುತ್ತದೆ ಸರ್ ಕೆಳಗಡೆ ಹಾಗಾದರೆ ಅದು ಏನದು ನೀರು ಕಾಯಿಸುವ ವಿದ್ಯುತ್ ಕೊಯ್ಲುಗಳಿಗೆ ಬಿಳಿಯಾದ ವಸ್ತು ಒಂದು ಲೇಪನೆಯಾಗಿರ್ತದೆ ಅದು ಏನದು ಅದು ರಾಸಾಯನಿಕವಾಗಿ ಏನಾಗಿರುತ್ತದೆ ಕ್ವಶನ್ ಮಾರ್ಕ್ ಇದಕ್ಕೆ ತಾವು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಆನ್ಸರ್ ಮಾಡಬೇಕು ಒಂದು ಎರಡನೆಯದ್ದು ಈ ವಿದ್ಯುತ್ ಕೊಯ್ಲ ಇಸ್ತ್ರಿ ಪೆಟ್ಟಿಗೆದೊಳಗೆ ಕೊಯ್ಲು ಇರ್ತಾವಲ್ಲ ಇವೆಲ್ಲ ನೈಕ್ರೋಮ್ ತಂತಿದಿಂದ ಮಾಡಿರ್ತಾರೆ ನಿಕ್ಕಲ್ ಪ್ಲಸ್ ಕ್ರೋಮಿಯಂ ನೈಕ್ರೋಮ್ ವಿದ್ಯುತ್ ಕೊಯ್ಲ ವಿದ್ಯುತ್ ಹೀಟರ್ ವಿದ್ಯುತ್ ವಲಯದೊಳಗೆ ಸ್ಪ್ರಿಂಗ್ ಆದಿರ್ತಾವಲ್ಲ ಇವೆಲ್ಲ ಯಾವ ತಂತಿ ಅಂದರೆ ನೈಕ್ರೋಮ್ ತಂತಿಯಿಂದ ಮಾಡಲ್ಪಟ್ಟಿರುತ್ತವೆ ನೆಕ್ಸ್ಟ್ ಈ ಮಳೆ ಬರನ ನೀರ ಹೊಲದಾಗ ಅದು ಹೈದು ಬರ್ತವೆ ಬೆಟ್ಟ ಗುಡ್ಡ ಹೊಲ ಹೀಗೆಲ್ಲ ಹರ್ಕೊಂಡು ಹರ್ಕೊಂಡು ಹಳ್ಳ ಹಳ್ಳದಿಂದ ನದಿ ಹಿಂಗೆ ಹರ್ಕೊಂಡು ಹೋಗ್ತದ ಹಾಗಾದರೆ ಅವಾಗ ಆ ನೀರು ಮಳೆ ನೀರು ಹರ್ಕೊಂಡು ಹೋಗಕ್ರೆ ಕೆಂಪಗಾಗಿ ಕಾಣಿಸ್ತದೆ ನಮಗೆ ಮಳೆ ನೀರು ಯಾವಾಗ ಹೊಲಗೊಳ್ದಾಗ ಅದು ಹರ್ಕೊಂಡು ಹೋಗತ್ತೀವಿ ಆ ನೀರಿನಾಗ ಹಾರ್ಡ್ ವಾಟರ್ ಕನ್ವರ್ಟ್ ಆಗ್ತದೆ ಹಂಗೆ ಹರ್ಕೊಂಡು ಹೋಗೋದ್ರಿಂದ ಹಾಗಾದರೆ ಅದರಾಗಿ ಏನನ್ನು ಬೆರೆಯುತ್ತದೆ ಅಂದರೆ ಏನೈಗೇರಿ ಹೇಳಿವಿ ಗಡಸು ನೀರು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದರಾಗ ಮತ್ತೆ ಏನೋ ಒಂದು ಆಪ್ಷನ್ ಕೊಟ್ಟಿಲ್ಲ ಏನೋ ಒಂದನ್ನು ಏನು ಹೇಳಬೇಕಂದ್ರೆ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಎರಡೂ ಹೇಳ್ಬೋದು ಬಟ್ ಇಲ್ಲಿ ಆಪ್ಷನ್ ಒಂದೇ ಕೊಟ್ಟನ ಇದಕ್ಕೆ ಟಿಕ್ ಹಾಕಿ ಬರಬೇಕು ನೆಕ್ಸ್ಟ್ ಒಂದು ಧಾತುವನ್ನು ಇನ್ನೊಂದು ಧಾತುವನ್ನಾಗಿ ಮಾಡುವುದು ಧಾತುಗಳ ಟ್ರಾನ್ಸ್ಮ್ಯೂಷನ್ ಏನು ಅದು ರಿಪೀಟ್ ಆಗ್ಯದ ಒಂದೇದ್ರದಾಗಿಂದು ಕ್ವಶನ್ ಬೇಕಿಂಗ್ ಸೋಡಾ ಇಲ್ಲಿ ನೋಡಿ ಅಬ್ಸರ್ವೇಷನ್ ಮಾಡಿ ಬೇ ಬತ್ತಂದ್ರೆ ಇಲ್ಲಿ ಬೈ ಬರಲೇಬೇಕು ಎರಡೂ ಒಟ್ಟು ಬೇನೇ ಬೇಕು ಬೇಕಿಂಗ್ ಸೋಡಾ ಬೈ ಕಾರ್ಬೋನೇಟ್ ನಡುವ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸುಣ್ಣದ ನೀರು ಇದಕ್ಕೆ ಆಪ್ಷನ್ ಇದು ಅದ ರೀ ಒಂದು ಮೂರು ಕ್ವಶನ್ಗೆ ಪ್ರಾಬ್ಲಮ್ ಆಗ್ಯಾವ ಸೋಡಿಯಂ ಹೈಡ್ರಾಕ್ಸೈಡ್ ಆಗಲ್ಲ ರೀ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ಈ ಸುಣ್ಣದ ತಿಳಿ ನೀರು ವೈಟ್ ಹಾಲಿನಂತೆ ಇರ್ತದಲ್ಲ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತದೆ ಕ್ಯಾಲ್ಸಿಯಂ ಅಂದರೆ ಸುಣ್ಣ ಹಾಗಾಗಿ ಅದರೊಳಗೆ ಸೋಡಿಯಂ ಇರ್ತ ಕ್ಯಾಲ್ಸಿಯಂ ಅನ್ಬೇಕು ಸುಣ್ಣ ಅದು ಬರೀ ಬಾಯಲ್ಲಿ ತಿಂದೇವು ಅಂದ್ರೆ ನಾಲಿಗೆ ಎಲ್ಲ ಏನಂದ್ರೆ ಉರಿತದ ಗುಳ್ಳಿನೇ ಆತವ ಸರ್ ಸುಣ್ಣದಾಗ ಅದು ಕೈ ಎದ್ದೇವು ಅಂದ್ರೆ ಚರ್ಮಕ್ಕೆಲ್ಲ ಗುಳ್ಳಿ ಆತವು ಅಂದರೆ ಅದು ಕ್ಯಾಲ್ಸಿಯಂ ಕಂಟೆಂಟ್ಸ್ ಹಾಗಾಗಿ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇರುತ್ತದೆ ಸುಣ್ಣದ ನೀರು ಏನನ್ನು ಒಳಗೊಂಡಿರುತ್ತಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್
ನೆಕ್ಸ್ಟ್ ಬಟ್ಟೆ ತೊಳೆಯುವ ಲಾಂಡ್ರಿ ಸೋಪ್ ಇದು ಏನದಂದ್ರೆ ನೈಸರ್ಗಿಕವಾಗಿ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುವ ಸೋಡಿಯಂ ಇರ್ತದ ಅದಕ್ಕೆ ಅದು ಬಟ್ಟೆ ಹಚ್ಚಿದ್ರೆ ಏನಾಗ್ತದೆ ಸ್ವಚ್ಛಗೊಳಿಸುತ್ತದೆ ಓಜೋನ್ ಪದರ ಆಮ್ಲಜನಕದ ಬಹುರೂಪವಾಗಿದೆ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೇಳಾರ ತಪ್ಪಿದ್ದುದು ಇದು ಸರಿನೇ ಅದ ಓಜೋನದ ಸೂತ್ರ ಏನದರಿ O3 ಆಮ್ಲಜನಕದ ಮೂರು ಪರಮಾಣುಗಳಿಂದ ಓಜೋನ್ ಆಗಿದೆ ಅದು ಆಮ್ಲಜನಕದ ಬಹುರೂಪವಾಗಿದೆ ಓಜೋನ್ ಈಸ್ ಅಲೋಟ್ರೋಪಿಕ್ ಫಾರ್ಮ್ ಆಫ್ ದಿ ಆಕ್ಸಿಜನ್ ಅದು ಕರೆಕ್ಟ್ ಅಲ್ಲ ಡಿಎನ್ಎ ಅಂದ್ರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಹಾಗಾದರೆ ಡಿಎನ್ಎ ದೊಳಗೆ ಏನು ಇರ್ತದೆ ಸಕ್ರಿಯತ ಕೇಳ್ತಾರ ಇಲ್ಲಿ ನಿಮಗೆ ಎರಡು ವರ್ಡ್ ಹೇಳ್ತೀನಿ ಇವೆರಡು ಕಾರ್ಬೋಹೈಡ್ರೇಟ್ಸ್ ಗಳ್ರಿ ಆಕ್ಚುಲಿ ಡಿಎನ್ಎ ಆರ್ಎನ್ಎ ಹಾಗಾದರೆ ಏನಂದ್ರೆ ಡಿಎನ್ಎ ಆರ್ಎನ್ಎ ದಲ್ಲಿ ಏನು ಇರುತ್ತದೆ ಅಂದ್ರೆ ರಂಜಕ ಇರುತ್ತದೆ ಫಾಸ್ಫರಸ್ ಪಿ ಇರುತ್ತದೆ ಇದನ್ನು ಕರೆಕ್ಟ್ ಅಲ್ಲ ಹ್ಯಾಲೋಜನ್ ಧಾತುಗಳು ಎಂದರೆ 17ನೇ ಗುಂಪಿನ ಧಾತುಗಳಿಗೆ ಹ್ಯಾಲೋಜನ್ ಇವು ಬೆಂಕಿ ಹಚ್ಚುತ್ತವ್ರಿ ಎಲ್ಲಕ್ಕ ಹಾಗಾದರೆ ಏನದಂದ್ರೆ ಅತಿ ರಾಸಾಯನಿಕವಾಗಿ ಕ್ರಿಯಾಪಟುತ್ವ ಇರ್ತವ ಅದು ಇವು ನಿಸರ್ಗದ ಸಿಗಲ್ಲ ಮುಕ್ತವಾಗಿ ಕ್ಲೋರಿನದ ಸಂಯುಕ್ತಗಳು ತಂಪು ಕಾರಕವಾಗಿ ಬಳಸುತ್ತಾರೆ ತಪ್ಪು ಅಮೋನಿಯಾ ಅಂದ್ರೆ ನೈಟ್ರೋಜನ್ದ ಸಂಯುಕ್ತಗಳು ತಂಪು ಕಾರಕವಾಗಿ ಬಳಸುತ್ತಾರೆ ಈ ಅಮೋನಿಯಾ NH3 ಅಂತ ಬರ್ತಲ್ಲ ಅಂತ ತಂಪು ಕಾರಕವಾಗಿ ಬಳಸುತ್ತಾರೆ ಹಾಗಾಗಿ ಕ್ಲೋರಿನ ಇದನ್ನೂ ಇಲ್ಲ ಯಾಕಂದ್ರೆ ಕ್ಲೋರಿನನು ಹ್ಯಾಲೋಜನದ ಗುಂಪಿನಲ್ಲಿನೇ ಬರ್ತದೆ ಅದನ್ನೂ ಬೆಂಕಿ ಹಚ್ಚೋದು ಅಂದ್ರೆ ಇದರ ಅರ್ಥ ಏನಂದ್ರೆ ರಾಸಾಯನಿಕವಾಗಿ ಆಕ್ಟಿವ್ ಆದಂಗ ಇದು ಹೇಳಬೇಕು ನಾ ಇಲ್ಲೊಂಚೂರು ಇದರ ಬಗ್ಗೆ ಮಾತಾಡ್ತೀನಿ ಇವು ಮೂರು ನಾಲ್ಕು ಆಪ್ಷನ್ಗಳ ಬಗ್ಗೆ ವಿಶೇಷವಾಗಿ ಒಂದು ಓಜೋನ ಒಂದು DNA RNA ಇಲ್ಲೆಲ್ಲರ ಪೇಜ್ದ ಖಾಲಿ ಇತ್ತು ಅಂದ್ರೆ ಅಲ್ಲಿ ಬರ್ಕೋಬೋದು ಸರ ಫಸ್ಟ್ O3 ಓಜೋನ್ ಹಾಗಾದರೆ ಇದನ್ನು ಡಾಬ್ಸನ್ ಮಾನದಿಂದ ಪತ್ತೆ ಹಚ್ಚುವರು ಅದರ ಯೂನಿಟ್ ಯಾವುದನ್ನು ಡಾಬ್ಸನ್ ಇದು ಹಾಳಾಗಿದೋ ಇಲ್ಲೋ ಅನ್ನೋದು ಮರಿಕ್ಯೂರಿ ಪಾದರಸದ ಪರೀಕ್ಷೆ ಮಾಡುತ್ತಾರೆ ಪರೀಕ್ಷೆ ಮಾಡುವರು ಇದು ಏನನ್ನು ಹೀರಿಕೊಳ್ಳುತ್ತದೆ UV ಕಿರಣ UV ಅಂದರೆ ಏನು ಅಲ್ಟ್ರಾ ವೈಲೆಟ್ ಕನ್ನಡದ ನೇರಳಾತೀತ ಕಿರಣ ಹೀರಿಕೊಳ್ಳುತ್ತದೆ ಹಾಗಾದರೆ ಇದು ಎದುರಾಗರೆ ಬರ್ತದ ಅಂತ ಕೇಳ್ತಾರೆ ಸ್ಟ್ರಾಟೋಸ್ಪಿಯರ್ ಯಾವ ವಲಯದಲ್ಲಿ ಸ್ಟ್ರಾಟೋಸ್ಪಿಯರ್ ಹಾಗಾದರೆ ಕನ್ನಡದಲ್ಲಿ ಏನಂತೀವಿ ಅಂದ್ರೆ ಸಮೋಷ್ಣ ಮಂಡಲದಲ್ಲಿ ಹಂಚಿಕೆಯಾಗಿದೆ ಇದು ಹೇಳಬೇಕು ಎಷ್ಟು ಇದಕ್ಕೆ ಒಂದು ನಾಲ್ಕು ಪಾಯಿಂಟ್ಸ್ ಅಂದರೆ ಗೊತ್ತಿರಬೇಕು ಇನ್ನು DNA ಅಂದರೆ ಏನು DNA ಅಂದರೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಹಾಗಾದರೆ RNA ಅಂದರೆ ಏನು ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ RNA ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತೇಳಿ ಕರಿತೇವೆ ನಾವು ಇವು ಎರಡೂ ಪೆಂಟೋಸ್ಗಳು ಆಗಿವೆ ಪೆಂಟೋಸ್ ಅಂದ್ರೆ 5 ಕಾರ್ಬನದ ಅಣುಗಳನ್ನು ಹೊಂದಿವೆ ಹಾಗಾಗಿ ಇವೆರಡು ಎದಕ್ಕೆ ಬರ್ತವಂದ್ರೆ ಪೆಂಟೋಸ್ DNAದಲ್ಲಿ ಇರುವ ಸಕ್ಕರೆ ಯಾವುದಂದ್ರೆ ಡಿ ಆಕ್ಸಿ ರೈಬೋಸ್ ಎನ್ನುವ ಸಕ್ಕರೆ ಇರುತ್ತದೆ ಡಿ ಆಕ್ಸಿ ರೈಬೋಸ್ ಸಕ್ಕರೆ ಇದು ಹೇಳಬೇಕು RNAದಲ್ಲಿ ಏನು ಇರುತ್ತಂದ್ರೆ ರೈಬೋಸ್ ಸಕ್ಕರೆ ಇರುತ್ತದೆ ಯಾವ ಸಕ್ಕರೆ ಇರ್ತದೆ ರೈಬೋಸ್ ಇದು ಡಿ ಆಕ್ಸಿ ರೈಬೋಸ್ ಅದು ರೈಬೋಸ್ ಸಕ್ಕರೆ ಇರ್ತದೆ ಬೋತ್ ಆರ್ ಪೆಂಟೋಸ್ ನೆಕ್ಸ್ಟ್ 17ನೇ ಗುಂಪಿನ ಧಾತುಗಳಿಗೆ ಏನೆಂದು ಕರೆಯುತ್ತಾರೆ ಅಂದರೆ ಹ್ಯಾಲೋಜನ್ 17ನೇ ಗುಂಪಿನ ಧಾತುಗಳಿಗೆ ಏನೆಂದು ಕರೆಯುತ್ತಾರೆ ಹ್ಯಾಲೋಜನ್ ಇದು ವರ್ಡ್ ಹ್ಯಾಲೋಜನ್ ಧಾತುಗಳಿಗೆ ಉದಾಹರಣೆಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಅಂದ್ರೆ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇವೇ ಓ ಸೂತ್ರದ ಹೈಯೆಸ್ಟ್ ಕ್ರಿಯಾಪಟುತ್ವ ಧಾತುನೇ ಇದೆ ಫ್ಲೋರಿನ್ ಖಂಡಪಟಿ ಫಾಸ್ಟ್ದೊಳಗೆ ರಾಸಾಯನಿಕ ಕ್ರಿಯೆ ನಡೆಸಿ ಎದುರಿನ ಕೆಲಕ ಹಾಳು ಮಾಡಿಬಿಡ್ತದೆ ಅವನ್ನ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಇವು ಏನು ಅಂದ್ರೆ 17ನೇ ಗುಂಪಿನ ಹ್ಯಾಲೋಜನ್ ಹ್ಯಾಲೋ ಅಂದ್ರೆ ಬೆಂಕಿ ಹಚ್ಚವು ಅದರದ ಆಕ್ಚುಲಿ ವರ್ಡ್ ಬೆಂಕಿ ಅಂದಂಗ ಹಾಗಾದರೆ ರಾಸಾಯನಿಕವಾಗಿ ಕ್ರಿಯಾಪಟುತ್ವವಾಗಿರುತ್ತವೆ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಎಷ್ಟನೇ ಗುಂಪು 17 ಇದರ ಪಕ್ಕದಾಗ 18ನೇದು ಬರ್ತವೆ ಭಾರಿ ಸಮಾಧಾನ ಏನು ಎಷ್ಟು ಸಮಾಧಾನ ಅಂದ್ರೆ
ಜಡ ಅನಿಲಗಳಂತಾರೆ, ವಿರಳ ಮಾನ್ಯ ಅನಿಲಗಳಂತಾರೆ, ಜೀರೋ ಗ್ರೂಪ್ ಎಲಿಮೆಂಟ್ಸ್ ಅಂತಾರೆ, ನೋಬೆಲ್ ಗ್ಯಾಸಸ್ ಅದು, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜನಾನ್, ರೇಡಾನ್. 18ನೇ ಗುಂಪನಾಗ ಓಸು ಭಯಪಟ್ಟಿರ್ಬೇಕು. ಹೀಲಿಯಂ, ನಿಯಾನ್, ಹೀಲಿಯಮ, ಆರ್ಗಾನ, ನಿಯಾನ, ಕ್ರಿಪ್ಟಾನ, ಜನಾನ, ರೇಡಾನ್, ಅವು ಆರು ನೆನಪಿಡೀರಿ, ಇವನು ನಾಲ್ಕು ನೆನಪಿಡೀರಿ. ನೆಕ್ಸ್ಟ್ ಏನ ಒಂದು ಅಮೋನಿಯಾ ಅಂತೇಳಿ, NH3 ಅಂದಿದ್ನಲ್ಲ ಅಮೋನಿಯಾ, ಇದು ಫ್ರಿಯಾನ್ ಅಥವಾ ಫ್ರಿಜ್ಗಳ ಹಿಂದೆ ತಂಪು ಕಾರಕವಾಗಿ ಮೊದಲು ಅಮೋನಿಯಾನೇ ಬಳಸ್ತಿದ್ರು, ಈಗ ಫ್ರಿಯಾನ್ ಅಂತೇಳಿ ಬಂದವು. ಹಾಗಾದರೆ ಫ್ರಿಜ್ ಅಂದರೆ ಶೈತ್ಯಗಾರಗಳಲ್ಲಿ ಈ NH3 ಅಂದ್ರೆ ಅಮೋನಿಯಾ, ಅಮೋನಿಯಾ ಅಂದರೆ ನೈಟ್ರೋಜನದ ಸಂಯುಕ್ತ ಆಗ್ತದೆ, ಇದರೊಳಗೆ ಎನ್ ಅನ್ನೋದದಲ್ರಿ, ನೈಟ್ರೋಜನದ ಸಂಯುಕ್ತ. ಹಾಗಾದರೆ ಇದು ಹೈಡ್ರೋಜನ್ ಇದ್ರಾಗದಂದ್ರೆ ಇದು ಹೈಡ್ರೋಜನ್ ಬಾಂಡಕ್ಕೆ ಒಳಪಟ್ಟಿದೆ, ಹೈಡ್ರೋಜನ್ ಬಂಧಕ್ಕೆ ಒಳಪಟ್ಟಿದೆ. ಮತ್ತು ನಾವು ನೀವು ಎಲ್ಲ ಜೀವಂತದೀವಲ್ಲ, ನಾವು ಹೈಡ್ರೋಜನ್ ಬಂಧಕ್ಕೆ ಒಳಪಟ್ಟಿದ್ದು. ಎಲ್ಲ ಜೀವಿಗಳು ಜೀವಿಸಲು ಅವಶ್ಯಕವಾಗಿರುವ ಬಂಧನೇ ಹೈಡ್ರೋಜನ್ ಬಂಧ. ಅತ್ಯಂತ ದುರ್ಬಲವಾದ ಬಂಧ ಯಾವುದಂದ್ರೆ ಹೈಡ್ರೋಜನ್, ಏನ್ ಅತಿ ದುರ್ಬಲವಾದ ಬಂಧ ಹೈಡ್ರೋಜನ್. ಸುಟ್ಟು ಹೊಗೆ ಯಾವ್ಯಾವ ಹೋತವಲ್ಲ ಕರ್ರಗ, ಅವೆಲ್ಲ ಎಂತಂದ್ರೆ ಸಹವೆಲೆನ್ಸಿ ಬಂಧ, ಕೋವೆಲೆಂಟ್. ತಿನ್ನನ ಉಪ್ಪು ಪತ್ತವಲ್ಲ, ಅವೆಲ್ಲ ಅಯಾನಿಕ ಬಂಧ. ಉಪ್ಪು ಪತ್ತವ ಎಲ್ಲ ಅಯಾನಿಕ ಬಂಧ. ಇನ್ನು ಯಾವತ್ರದೊಳಗೆ ಕರೆಂಟ್ ಹರಿತದ ಅಲ್ಲ, ಅವೆಲ್ಲ ಲೋಹೀಯ ಬಂಧಗಳು, ಲೋಹೀಯ ಬಂಧಗಳು, ಕಬ್ಬಿಣ ಇಂಥವೆಲ್ಲ ಬರ್ತಾವಲ್ಲ, ಅವು ಲೋಹೀಯ ಬಂಧಗಳದ ಬರ್ತಾವೆ. ಉಪ್ಪ ಅಯಾನಿಕ ಬಂಧ. ಈಗ ಕಟ್ಟಿಗೆ ಸುಟ್ಟೆ ಹೋದ್ರೆ ಹೊಗೆ ಹೋತಂದ್ರೆ ಅದು ಏನದಂದ್ರೆ ಸಹವೆಲೆನ್ಸಿ ಬಂಧ. ಇದು ಯಾವುದು ಅಂದ್ರೆ ಹೈಡ್ರೋಜನ್ ಬಂಧ. ನಾವು ನೀವು ಎಲ್ಲ ಜೀವಂತದೀವಿ ಅಂದ್ರೆ ಅದನ್ನು ಹೈಡ್ರೋಜನ್ ಬಂಧ. ಅತಿ ದುರ್ಬಲವಾದ ವೀಕೆಸ್ಟ್ ಬಾಂಡ್ ಹೈಡ್ರೋಜನ್ ಬಂಧ. ನೆಕ್ಸ್ಟ್ ಈ ಅಮೋನಿಯಾ ಎನ್ನುವುದರ ಬಗ್ಗೆ ಒಂದು ಕ್ವಶನ್ ಹೆಂಗೆ ಕೇಳಿದ್ರಂದ್ರೆ, ಮಾನವನ ಮೂತ್ರದ ಬಣ್ಣಕ್ಕೆ ಕಾರಣವಾದ ವಸ್ತು ಯೂರೋಕ್ರೋಮ್. ಮೂತ್ರದಲ್ಲಿ ಯಾವ ಆಮ್ಲ ಇರುತ್ತದೆ ಅಂದರೆ ಯೂರಿಕ್ ಆಮ್ಲ. ಸಾರ್ವಜನಿಕ ಮೂತ್ರಾಲಯಗಳಲ್ಲಿ ಒಂದೇ ಕಡೆ ಎಲ್ಲರೂ ಮೂತ್ರಕ್ಕೆ ಹೋಗಿ ಅಲ್ಲಿ ಏನದ ಒಂದೇ ಕಡೆ ಮೂತ್ರ ನಿಂತಂದರೆ ಕೆಟ್ಟ ವಾಸನೆ ಬರುತ್ತದೆ. ಮೂತ್ರದಲ್ಲಿ ಇರುವ ಯೂರಿಕ್ ಆಮ್ಲದೊಂದಿಗೆ ಬ್ಯಾಕ್ಟೀರಿಯಾಗಳು ರಾಸಾಯನಿಕವಾಗಿ ವರ್ತಿಸಿ ಏನನ್ನು ಬಿಡುಗಡೆ ಮಾಡುತ್ತವೆ ಅಂದರೆ ಅಮೋನಿಯಾ. ಆ ದುರ್ವಾಸನೆ, ಕೆಟ್ಟ ವಾಸನೆ ಇರ್ತದಲ್ಲ, ಅದೇ ಅಮೋನಿಯಾ ಅನಿಲ. ಇದು ನಾವು ಹೇಳಬೇಕು. ಹಾಗಾದರೆ ಈ ಅಮೋನಿಯಾ ಎನ್ನುವುದನ್ನು ಫ್ಯಾಕ್ಟ್ರಿದೊಳಗೆ ತಯಾರು ಮಾಡಿದ್ದು ಫ್ರಿಜ್ಜದ ಹಿಂದಗಡೆ ಹಾಕಿರ್ತಾರೆ, ಅದು ಬೇರೆ. ಇಟ್ ಈಸ್ ಎನ್ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ ಮಾಡ್ಕೊಂಡು ತರ್ತಾರೆ ಇವರು, ಅದು ಫ್ರಿಜ್ಗಳಲ್ಲಿ ಬಳಸೋದು. ಬಟ್ ಇದು ಸಾರ್ವಜನಿಕ ಮೂತ್ರಾಲಯಗಳಲ್ಲಿ ಇರುವುದು ಅದು ಏನು ಅಂದರೆ ಅದು ಕೆಟ್ಟ ವಾಸನೆಗೆ ಕಾರಣವಾಗಿದ್ದು ಅದನ್ನು ಅಮೋನಿಯಾನೇ ಅಂದಂಗೆ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ, ಗಾಳಿಯಲ್ಲಿ ಬೇರೆ ಬೇರೆ ಅನಿಲಗಳ ಪ್ರಮಾಣ ಏನಾಗಿದೆ? ಸ್ಥಳದಿಂದ ಸ್ಥಳಕ್ಕೆ ಬೇರೆಯಾಗಿರುತ್ತದೆ. ಎಕ್ಸಾಂಪಲ್ ಹೇಳ್ತೀವಿ, ಮಾರ್ಕೆಟ್ದಾಗ ಎಲ್ಲ ಮಂದಿ ಇರ್ತವೆ, ಉಸಿರಾಟ ಕಂಡಪಟ್ಟು ನಡೀತಿರ್ತದೆ, ಅಲ್ಲಿ ಅನಿಲಗಳು ಬೇರೆ ಬೇರೆಯೇ ಆಗ್ತವೆ. ಏನು ಆ ಮಾರ್ಕೆಟ್ದ ಜನಜಂಗುಳಿದಾಗ ಯಾರ್ಯಾರ್ದು ಯಾವ್ಯಾವ ಅನಿಲಗಳು ಅನ್ನೋದೇ ಕನ್ಫ್ಯೂಜರ್ ಆಗ್ತವೆ. ಒಂದು ಹಾಗಾದರೆ ಏನದಂದ್ರೆ ಅದೇ ಏನದಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹೋದೆವು ಅಂದ್ರೆ ಅಲ್ಲಿ ಒಂದು ಬೇರೆ ಇರ್ತವೆ. ವಾಯುಮಾಲಿನ್ಯ ಇದ್ದಲ್ಲಿ ಬೇರೆ ಇರ್ತದೆ. ಅಂದರೆ ಒನ್ ಪ್ಲೇಸ್ ಟು ಅಂದರ್ ಪ್ಲೇಸ ವಾಯು ಮಾಲಿನ್ಯಗಳ ಅನಿಲಗಳ ಪ್ರಮಾಣ ಏನಾಗುತ್ತದೆ ಅಂದರೆ ಸ್ಥಳದಿಂದ ಸ್ಥಳಕ್ಕೆ ಚೇಂಜ್ ಆಗ್ತದೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಗಾಳಿ ಇದು ಒಂದು ಏನು, ಇಟ್ ಈಸ್ ಅನ್ ಮಿಕ್ಸರ್. ಮಿಕ್ಸರ್ ಅಂದರೆ ಏನಂದ್ರೆ ಮಿಶ್ರಣ. ಗಾಳಿ ಇದು ಒಂದು ಏನು ಅಂದರೆ ಮಿಶ್ರಣ, ಇಷ್ಟೇ ಹೇಳೋದು. ಹಾಗಾದರೆ ನೀರು ಇದು ಒಂದು ಏನು, ಸಂಯುಕ್ತ, ಕಂಪೌಂಡ್. ನೀರು ಇದು ಒಂದು ಏನು ಅಂದರೆ ಸಂಯುಕ್ತ ವಸ್ತು ಆಗಿದೆ. ಹೈಡ್ರೋಜನ್ ಇದು ಒಂದು ಏನು, ಮೂಲ ವಸ್ತು, ಧಾತು, ಎಲಿಮೆಂಟ್. ಇಷ್ಟು ವ್ಯತ್ಯಾಸಗಳು ಹೇಳಿದೆ ನಾನು. ಇದು ಮಿಶ್ರಣ, ಅದು ಸಂಯುಕ್ತ, ಇದು ಏನು ಅಂದರೆ ಹೈಡ್ರೋಜನ್ ಧಾತು ಆಗುತ್ತದೆ. ಅಡುಗೆ ಎಣ್ಣೆಯನ್ನು ವನಸ್ಪತಿ ತುಪ್ಪ ಅಥವಾ ಡಾಲ್ಡಾ ಆಗಿ ತಯಾರು ಮಾಡ್ತೀವಿ. ಅದಕ್ಕೆ ಕಾರಣ ಏನಂದರೆ ಜಲಜನೀಕರಣ, ಹೈಡ್ರೋಜಿನೇಷನ್. ಹಿಂಗಂದ್ರೆ ಏನು, ಮನ್ಯಾಗ ಅಡುಗೆ ಮಾಡು, ಎಣ್ಣೆ ತೊಳೆದು ಒಂದು ಎರಡು ಬೋಗಣಿ ತೊಗೊಂಡು ಇದ್ರಾಗ ಎಣ್ಣೆ ಹಾಕೋದು, ಅಡುಗೆ ಎಣ್ಣೆ, ಜಮೀನಿ ಇವೆಲ್ಲ ಇರ್ತಾವಲ್ರಿ, ಇವೆ ಪಾಮ್ ರಾಜ ಬರೋಬ್ಬರಿ ಆಗಲ್ಲ. ಜಮೀನಿ ಓಕೆ, ಎಣ್ಣೆ ಹಾಕಿ ಇದನ್ನು ಕಾಸೋದು. ಕಾಸದ ಬಳಿಕ ಇದಕ್ಕೆ ಏನಂದ್ರೆ ನಿಕ್ಕಲ್ ಚೂರುಗಳನ್ನು ಬೆರೆಸೋದು. ಯಾವ ಚೂರು ರೀ? ನಿಕ್ಕಲ್. ಇದೇ ಇಂಪಾರ್ಟೆಂಟ್. ಜಲಜನೀಕರಣ ವಿಧಾನದಲ್ಲಿ ಕೆಟಾನೀಕರಣವಾಗಿ ಏನನ್ನು ಬೆರೆಸುತ್ತಾರೆ? ನಿಕ್ಕಲ್ ಚೂರು.
ಹಂಗೆ ಬೆರಸನ ಏನಾತಂದ್ರೆ ಡಾಲ್ಡಾ ತಯಾರಾತು. ಡಾಲ್ಡಾ ಅಂದ್ರೆ ವನಸ್ಪತಿ ತುಪ್ಪ ರೀ. ಹಾಗಾದರೆ ಅದನ್ನು ಹೈಡ್ರೋಜಿನೇಷನ್ ಅಥವಾ ಜಲಜನೀಕರಣ ವಿಧಾನ ಎನ್ನುತ್ತೇವೆ. ಇದು ಕರೆಕ್ಟ್ ನೆನಪಿಟ್ಕೊಳ್ಳಿ. ಹಾಗಾಗಿ ಜಲಜನೀಕರಣ ವಿಧಾನದಲ್ಲಿ ಏನನ್ನು ಬೆರೆಸುತ್ತಾರೆ? ಇಲ್ಲಿ ಸೈಡಿಗೆ ಒಂದು ಸಾಲದ ವರ್ಡ್ ಬರೆಯದು ಎನ್ ಐ. ಎನ್ ಐ ಅಂದರೆ ಏನು? ನಿಕ್ಕಲ ಬೆರೆಸುತ್ತಾರೆ. ನೆಕ್ಸ್ಟ್, ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿಯುವುದರಿಂದ ಏನಾಗುತ್ತವೆ? ಕಬ್ಬಿಣದ ಸಂಕೇತ ಏನು? ಎಫ್ ಇ. ಹಾಗಾದರೆ ಕಬ್ಬಿಣಕ್ಕೆ ಏನಂತಾರಂದರೆ ಎಫ್ ಇ ಅಂದರೆ ಫೆರಮ್. ಇದು ತುಕ್ಕು ಹಿಡಿದಾಕರ ಫೆರಸ ಮತ್ತು ಫೆರಿಕ್ ಹೈಡ್ರಾಕ್ಸೈಡ್ಗಳ ಮಿಶ್ರಣವಾಗುತ್ತದೆ. ಹೌದು, ಕಬ್ಬಿಣಕ್ಕೆ ಯಾವಾಗ ಜಂಗ್ ಹತ್ತದ? ವಾತಾವರಣದಲ್ಲಿರುವ ನೀರಾವಿ, ಅನಿಲ, ಧೂಳು ಇತ್ಯಾದಿಗಳಿಂದ ತುಕ್ಕು ಹಿಡಿತದ, ಜಂಗ್ ಹಿಡಿತದ. ಹಾಗಾದರೆ ಕಬ್ಬಿಣದ ವಸ್ತುಗಳು ತುಕ್ಕು ಹಿಡಿದಾಗ ಅದರ ತೂಕ ಏನಾಗುತ್ತದೆ? ಹೆಚ್ಚುತ್ತದೆ. ಯಾಕೆ ಹೆಚ್ಚಿಗೆ ಆಗ್ತದೆ ಅನ್ನೋದು ಹೇಳ್ರೆ, ಈಗ ಜಂಗ್ ಹತ್ತಿರುವ ಕಬ್ಬಿಣ ಹಿಂಗೆ ನೆಲಕ್ಕೆ ಬಡೀರಿ ಟಪ್ಪ ಟಪ್ಪ ಟಪ್ಪ, ಇದರ ಮ್ಯಾಗಿನ ಪದರಗಳು ಬೀಳ್ತಾವೆ ಜಂಗ್ ಹತ್ತಿದ್ದು. ಅವು ಎಕ್ಸ್ಟ್ರಾ ಲೇಯರ್ಸ ವಾತಾವರಣದ ಆಕ್ಸಿಡೀಕರಣದಿಂದ ಬಂದಿದ್ದು ಅನ್ನಂಗೆ. ಜಂಗ್ ಹಿಡ್ದಾಕರ ಮ್ಯಾಗ ಬಂದು ಧೂಳ ಅದು ಹಿಂಗೆ ಕುತ್ತಿದ್ದು ಎಕ್ಸ್ಟ್ರಾ ತೂಕ ಆಗಿರ್ತದೆ. ಹಿಂಗೆ ಬಡದೇ ಒಂದ್ರೆ ಪದರ ಪದರ ಕೆಳಗೆ ಬಿಡ್ತದಲ್ಲ, ಅದಕ್ಕೆ ಹೇಳಿದ ಕಬ್ಬಿಣದ ತೂಕ ಏನಾಗುತ್ತದೆ? ಹೆಚ್ಚಳವಾಗುತ್ತದೆ. ಇಷ್ಟು ಹೇಳಿದ್ರೆ ಸಿವಿಲ್ ಪಿ ಎಸ್ ಐ. ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಈ ತೂಕದಲ್ಲಿ ಏನಾಗುತ್ತದೆ? ಹೆಚ್ಚಳವಾಗುತ್ತದೆ. ಮನೆಗಳದ ಬಟ್ಟೆ ತೊಳಿತಾರೆ, ಗೊತ್ತಲ್ಲಾರ್ದೆ ಕಂಪೌಂಡ್ ಮ್ಯಾಗಿರುವಂಥ ಕಬ್ಬಿಣದ ಗ್ರಿಲ್ ಮ್ಯಾಗ ಹಾಕಿಬಿಡ್ತಾರೆ, ಅದರ ಜಂಗ ಅಗ್ದಿ ಅನ್ನೋದು ಬಿಳಿ ಅಂಗಿ ಹತ್ತಿಬಿಡ್ತದರು. ಈಗ ಜಂಗ್ ಹೋಗಿಸ್ಬೇಕಲ್ಲ, ಕಬ್ಬಿಣದ ಜಂಗು ಅಥವಾ ತುಕ್ಕು, ಅದಕ್ಕೆ ಏನು ಬಳಸ್ತಾರ ಅಂತ ಕೇಳ್ತಾರ. ಕಬ್ಬಿಣದ ತುಕ್ಕು ಹತ್ತಿರುವ ಬಟ್ಟೆಯ ಮೇಲಿನ ಕಲೆಗಳನ್ನು ಹೋಗಲಾಡಿಸಲು ಏನನ್ನು ಬಳಸುತ್ತಾರೆ? ಆಕ್ಸಾಲಿಕ್ ಆ್ಯಸಿಡ್, ಇದನ್ನು ಬಳಸಬೇಕು. ಕರೆಕ್ಟ್. ಹಾಗಾದರೆ ಆಕ್ಸಾಲಿಕ್ ಆಮ್ಲ ಎದರಲ್ಲಿ ಇರುತ್ತದೆ? ಟೊಮ್ಯಾಟೊ ಹಣ್ಣಿನಲ್ಲಿ ಇರುತ್ತದೆ. ಮತ್ತು ನಿಮ್ಮಲ್ಲಿ ಒಂದು ಪ್ರಶ್ನೆ ಹಿಂಗೆ ಮೂಡ್ಬೋದು ಸರ್ ತಾವು, ಮತ್ತು ಸರ ಜಂಗ್ ಹತ್ತದ ಅದಕ್ಕೆ ಆಕ್ಸಾಲಿಕ್ ಆಮ್ಲ ಬಳಸಂದಿರಿ, ನಾವು ಟೊಮ್ಯಾಟೊ ಹಚ್ಚಿ ತಿಕ್ಕಿದ್ರೆ ಹೋಗ್ತದನು? ಹಂಗೆ ಬರಲ್ಲ ರೀ, ಇದು ಇಂಡೈರೆಕ್ಟ್ ಫಾರ್ಮಸಿ, ಇದರಾಗ ಇಂಡೈರೆಕ್ಟ್ಲಿ ಇರ್ತವೆ. ಹಾಗಾಗಿ ಏನಂದ್ರೆ ಆಕ್ಸಾಲಿಕ್ ಆಮ್ಲವನ್ನು ಕಬ್ಬಿಣದಿಂದ ತುಕ್ಕು ಹಿಡಿದಿರುವ ಬಟ್ಟೆಗಳಿಗೆ ಕಲೆ ಹೋಗಲಾಡಿಸಲು ಅದು ಬೇರೆನೇ. ಈ ಟೊಮ್ಯಾಟೋದಲ್ಲಿ ಏನದಂದ್ರೆ ಇದು ಇಂಡೈರೆಕ್ಟ್ ಫಾರ್ಮೇಷನ್ದಾಗಿರ್ತದಲ್ಲ, ಇದೇ ಬೇರೆ. ಇಲ್ಲಿ ಏನೋ ಒಂದು ನೋಡ್ರಿ, ಈ ವರ್ಡ್ ಕರೆಕ್ಟ್ ನೆನ್ಪಿಟ್ಕೋರಿ. ಪೊಟ್ಯಾಟೋ ಪ್ಲಸ್ ಟೊಮ್ಯಾಟೋ ಇವೆರಡೂ ಕೂಡದ್ರ ಕೂಡಿಸಿದ್ರ ಇದರದು ಇದರದು ಸಂಕೀರ್ಣ ಮಾಡಿದರೆ, ಜೀನ್ಸ್ಗಳನ್ನು ತೋಣ ಮಾಡಿದ್ರೆ ಹೊಸದು ಏನು ಹುಡ್ತದೆ ಅಂತ ಕೇಳ್ತಾರೆ. ಪೊಮ್ಯಾಟೋ ಹುಟ್ಟುತ್ತದೆ. ಏನಾಗುತ್ತದೆ? ಪೊಮ್ಯಾಟೋ. ಹೌದ್ರೆ ಹಾಗಾದರೆ ತಮಗೊಂದು ಹೋಮ್ವರ್ಕ, ಉಳ್ಳಾಗಡ್ಡಿ ಮತ್ತು ಏನದಂದ್ರೆ ಆಲೂಗಡ್ಡೆ ಕೂಡಿಸಿದ್ರೆ ಏನು ಹೊಸದ ಜನನ ಆಗ್ತದ? ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಪ್ಲಸ್ ಆಲೂಗಡ್ಡೆ ಪೊಟ್ಯಾಟೋ, ಅವು ಎರಡು ಕೂಡಿಸಿದ್ರೆ ಏನಾಗ್ತದೆ ಅನ್ನೋದಕ್ಕೆ ನಾ ಇಲ್ಲಿ ಬರ್ದಿ ನೋಡಿ, ಪೊಟ್ಯಾಟೋ ಪ್ಲಸ್ ಟೊಮ್ಯಾಟೋ ಪೊಮ್ಯಾಟೋ. ಹಾಗೆ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಕೂಡಿಸಿದ್ರೆ ಏನಾಗ್ತದೆ ತಾವು ಹೇಳಬೇಕು. ನೆಕ್ಸ್ಟ್, ಏನೋ ಒಂದು ಕಬ್ಬಿಣದ ಅಂಶ ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ರೀ. ಹಸಿರು ತರಕಾರಿಗಳಲ್ಲಿ ಹೆಚ್ಚಿಗೆ ಏನಿರ್ತದೆ ಅಂದರೆ ಕಬ್ಬಿಣದ ಅಂಶವಿರುತ್ತದೆ. ನೆಕ್ಸ್ಟ್ ಕ್ವಶನ್, ವಜ್ರ ರಾಸಾಯನಿಕವಾಗಿ ಏನಾಗಿರುತ್ತದೆ? ಶುದ್ಧವಾದ ಇಂಗಾಲ ಕಾರ್ಬನ್, ಇಟ್ ಇಸ್ ಎನ್ ಪ್ಯೂರ್ ಅಲೋಟ್ರಾಪಿಕ್ ಫಾರ್ಮ್ ಆಫ್ ದಿ ಕಾರ್ಬನ್. ನಿಸರ್ಗದಲ್ಲಿ ದೊರೆಯುವ ಅತ್ಯಂತ ಶುದ್ಧವಾದ ವಸ್ತು ಅಂದರೆ ಯಾವುದೊಂದು ಗಟ್ಟಿಯಾದ ವಸ್ತು ಅಂದರೆ ವಜ್ರ. ವಜ್ರ ಎಂಥ ಶಿಲೆಗಳಲ್ಲಿ ಬರುತ್ತದೆ ಅಂದರೆ ರೂಪಾಂತರ ಶಿಲೆಗಳಲ್ಲಿ. ಶಿಲೆಗಳಲ್ಲಿ ಎಷ್ಟು ಪ್ರಕಾರಗಳು? ಮೂರು. ಹಾಗಾದರೆ ಮೂರು ಯಾವ್ಯಾವು ಅಂದರೆ, ಒಂದನೇದ್ದು ಅಗ್ನಿಶಿಲೆ, ಎರಡನೆಯದು ಕಣಶಿಲೆ, ಮೂರನೇದು ರೂಪಾಂತರ ಶಿಲೆ. ಕರೆಕ್ಟ್. ಹಾಗಾದರೆ ಕೆಲವೊಮ್ಮೆ ಅಗ್ನಿಶಿಲೆಗಳು ಡೈರೆಕ್ಟ್ ರೂಪಾಂತರ ಆಗ್ತವೆ, ಕೆಲವೊಮ್ಮೆ ಕಣಶಿಲೆಗಳು ರೂಪಾಂತರ ಆಗ್ತವೆ. ಅಗ್ನಿಶಿಲೆಗಳಿಂದ ಕಣ ಆಗಿ ಕಣದಿಂದ ರೂಪಾಂತರನೂ ಆತವ. ರೂಪಾಂತರ ಶಿಲೆಗಳು ಹೇಗೆ ಮಾರ್ಪಡಿಸುತ್ತವೆ? ಅಗ್ನಿಶಿಲೆಗಳಿಂದನೂ ಆತವ, ಕಣಶಿಲೆಯಿಂದನೂ ಆತವ. ಹಾಗಾದರೆ ಕಣಶಿಲೆಗಳಿಗೆ ಒಂದು ಉದಾಹರಣೆ ಏನು? ಕಾರ್ಬನ್. ಕರೆಕ್ಟ್.
ಹಾಗಾದ್ರೆ ಕಾರ್ಬನ್ ಇದ್ದದ್ದು ಏನಾಗ್ತದ ರೂಪಾಂತರದಾಗ ಅಂದ್ರೆ ಕಾರ್ಬನ್ ಈಜ್ ಇಕ್ವಲ್ ಟು ಗ್ರಾಫೈಟ್ ಆತು ಹಾಗಾದ್ರೆ ಗ್ರಾಫೈಟ್ ಹೋಗಿ ಏನಾಗ್ತದ ಬಹಳ ದಿನ ಹಂಗೆ ಬಿಟ್ರಂದ್ರೆ ಗ್ರಾಫೈಟ್ ಟು ವಜ್ರ ಆಗುತ್ತದೆ ಗ್ರಾಫೈಟ್ನ ಒಂದು ರೂಪಾಂತರ ವಜ್ರನೂ ಒಂದು ರೂಪಾಂತರದಾಗೆ ಬರ್ತದೆ ಯಾವ ಶಿಲೆಗಳು ಅತಿ ಹೆಚ್ಚು ಬೆಲೆ ಬಾಳುವ ಶಿಲೆಗಳಾಗಿವೆ ರೂಪಾಂತರ ವಜ್ರ ಎದರಲ್ಲಿ ಕಂಡು ಬರುತ್ತದೆ ರೂಪಾಂತರ ಗ್ರಾಫೈಟ್ ಹೋಗಿ ಏನಾಗ್ತದೆ ವಜ್ರ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರೀವಿಯಸ್ ಕಾರ್ಬನದಿಂದ ರೂಪಾಂತರಗೊಳ್ಳುವ ಗ್ರಾಫೈಟ್ ಸಿಮೆಂಟ್ ತೋರಿ ಭಾರತದಲ್ಲಿ ವಜ್ರದ ಗಣಿ ಎಲ್ಲದ ಅತಿಕ್ರದ ಪಟ್ನೆಯಲ್ಲಿ ಬರೀಬೇಕು ಸಾಣದ ಪನ್ನಾ ಎಲ್ಲದ ಮಧ್ಯಪ್ರದೇಶ ಸಿಮೆಂಟ್ ಇದರ ಮಿಶ್ರಣವಾಗಿದೆ ಕ್ಯಾಲ್ಸಿಯಂ ಸಿಲಿಕೇಟ ಕ್ಯಾಲ್ಸಿಯಂ ಅಲ್ಯೂಮಿನಿಯಮೇಟ್ ಜಿಪ್ಸಮ್ ಜಿಪ್ಸಮ್ ಎಷ್ಟು ಬೆರೆಸಬೇಕು 3% ಜಿಪ್ಸಮ್ ಯಾಕೆ ಬೆರೆಸಬೇಕು ಸಿಮೆಂಟ್ ಬೇಗನೆ ಗಟ್ಟಿಯಾಗದಂತೆ ತಡೆಯುವುದು ಗಟ್ಟಿಯಾಗದಂತೆ ತಡೆಯುವುದು ಸ್ಲೋ ಗಟ್ಟಿ ಆಯ್ತು ಅಂದ್ರೆ ಚಲೋ ಆಗ್ತದೆ ನಂಗೆ ತಡೆಯುವುದು ಅದಕ್ಕೆ ಜಿಪ್ಸಮ್ ಬೆರೆಸ್ತಾರೆ ಸಿಮೆಂಟ್ ಕಂಡುಹಿಡಿದವರು ಯಾರು ಇಲ್ಲಿ ಮ್ಯಾಗ ಬರೆಯೋದು ಜೋಸೆಫ್ ಆಸ್ಪರ್ಡಿನ್ ಆಸ್ಪರ್ಡಿನ್ ಇದನ್ನೊಂದು ಕರೆಕ್ಟ್ ಇದೆ ಭಾರತದಲ್ಲಿ ಸಿಮೆಂಟ್ ಅತಿ ಹೆಚ್ಚಿಗೆ ಉತ್ಪಾದನೆ ಆಂಧ್ರ ಪ್ರದೇಶ ಕರ್ನಾಟಕದಲ್ಲಿ ಕಲಬುರಗಿ ಕಲಬುರಗಿ ಇವೆರಡು ವರ್ಡ್ ಬರೆದ್ರೆ ಗೊತ್ತಾಗ್ಬಿಡ್ತವ್ರು ನಮಗೆ ನೆಕ್ಸ್ಟ್ ಯೂರಿಯಾದಲ್ಲಿ ಸಾರಜನಕದ ಶೇಕಡಾ ಪ್ರಮಾಣ ಎಷ್ಟು ಎಕ್ಸಾಕ್ಟ್ ಅಂದ್ರೆ 46.6 ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೂ ಕೇಳ್ಯಾರಿದು ಅತಿ ಹೆಚ್ಚು ಸಾರಜನಕ ಹೊಂದಿರುವಂತಹ ರಸಗೊಬ್ಬರನ ಯಾವುದಂದ್ರೆ ಯೂರಿಯಾ ಎಷ್ಟು ಅಂದ್ರೆ 46.6% ಹೌದು ನಮ್ಮ ದೇಹದೊಳಗೆ ಯೂರಿಯಾ ಎಲ್ಲಿ ಅಂದ್ರೆ ಉತ್ಪಾದನೆಯಾಗುತ್ತದೆ ಲಿವರ್ ಎಲ್ಲಿ ಅಂದ್ರೆ ಲಿವರ್ ಮಾನವನ ಶರೀರದ ಉಪಾಚಯದ ಕೇಂದ್ರ ದ ಸೀಟ್ ಆಫ್ ದಿ ಮೆಟಬಾಲಿಸಮ್ ಇನ್ ಹ್ಯೂಮನ್ ಬಾಡಿ ಯಾವುದು ಅಂದ್ರೆ ಲಿವರ್ ಅದು ಪಿ ಎಸ್ ಐ ಸಿವಿಲ್ ಎಕ್ಸಾಮ್ ಕೇಳಿದ್ದು ನೆಕ್ಸ್ಟ್ ಕನ್ನಡಿಗಳ ಹೊಳಪಿಗೆ ಕಾರಣವಾದ ವಸ್ತು ಕನ್ನಡಿ ಯಾಕೆ ಹೊಳಿತಾವ ಅಂತ ಕೇಳ್ಯಾರ ಅದಕ್ಕೆ ಬೆಳ್ಳಿಯ ನೈಟ್ರೇಟ ಲೇಪನೆ ಮಾಡಿರ್ತಾರೆ ಎ ಜಿ ಎನ್ ಒ 3 ನಾವೊಂದು 3 ಕ್ವಶನ್ ಪಡ ಪಡ ಕರೆಕ್ಟಾಗಿ ನೆನಪಿಟ್ಕೋಬೇಕು ಸರ ಕನ್ನಡಿ ಮುಂದೆ ನಾವು ತಲೆಯಿಂದ ಕಾಲಿನ ತನಕ ಕರೆಕ್ಟ್ ಕಾಣಿಸ್ಕೋಬೇಕು ಅಂದ್ರೆ ಕನ್ನಡಿ ಎಷ್ಟು ಎತ್ತರ ಇರಬೇಕು ಅಂತ ಕೇಳ್ತಾರೆ ನಮ್ಮ ದೇಹದ ಅರ್ಧದಷ್ಟು ಎತ್ತರ ಕನ್ನಡಿ ಇರಬೇಕು ಕರೆಕ್ಟ್ ತಲೆಯಿಂದ ಕಾಲಿನ ತನಕ ಸ್ಪಷ್ಟವಾದ ಚಿತ್ರ ಕಾಣಿಸ್ಬೇಕು ಅಂದ್ರೆ ಇದು ಒಂದೇದ್ದು ನಾ ಕನ್ನಡಿ ಮುಂದೆ ನಡ್ಕೋತ ಹೋದಂಗೆ ಅದರ ಪ್ರತಿಬಿಂಬ ನನ್ನ ಕಡೆ ಬರ್ತಿರ್ತದ ಹಾಗಾದರೆ ಇದಕ್ಕೆ ಕ್ವಶನ್ ಇಷ್ಟೇ ಕೇಳ್ತಾರೆ ಒಬ್ಬನು ಕನ್ನಡಿಯ ಮುಂದೆ 10 m/s ನಡೆಯುತ್ತಿದ್ದರೆ ಕನ್ನಡಿಯ ಪ್ರತಿಬಿಂಬದ ವೇಗ ಎಷ್ಟು ಅಂತ ಕೇಳ್ತಾರೆ ನಂದು 10 ಅದರದ 10 ದ ಅಪೋಸಿಟ್ ಡೈರೆಕ್ಷನ್ಸ್ ಆಲ್ವೇಜ್ ಪ್ಲಸ್ ಆತವ ಹಾಗಾದರೆ ನಾ 10 ನಡೆದ್ರೆ ಅದು 10 ಬರ್ತದೆ 10 + 10 20 m/s ನಾನು ಕನ್ನಡಿಯ ಮುಂದೆ 15 m/s ನಡೆದರೆ ಪ್ರತಿಬಿಂಬದ ವೇಗ ನಂದು 15 ಅದರದ 15 ಈಜ್ ಇಕ್ವಲ್ ಟು 30 m/s ಕನ್ನಡಿಯಲ್ಲಿ ಕಂಡು ಹಿಡಿಯುವ ಪ್ರತಿಬಿಂಬಗಳ ಸಂಖ್ಯೆ 360° ಡಿವೈಡೆಡ್ ಬೈ ಥೀಟಾ -1 ಯಾಕೆ ಹಿಂಗೆ ಹೇಳಬೇಕಂದ್ರೆ ಇದು ಏನು ಸರ್ಕಲ್ ಅದ ಇದರೊಳಗೆ ಏನಂದ್ರೆ 2 ಕನ್ನಡಿ ಇಟ್ಟಿದ್ದೇವೆ ನಾವು ಒಂದು ಹಿಂಗೆ ಒಂದು ಹಿಂಗೆ ಇದು ಎಷ್ಟು ಡಿಗ್ರಿ ಅಂದಂಗೆ ಐತ್ರಿ 90° ಇದಾಗ ಒಂದು ಕನ್ನಡಿ ಈ ಕಾಡಿ ಇಟ್ಟಿದ್ದೇವೆ ಒಂದು ಕನ್ನಡಿ ಈ ಕಾಡಿ ಇಟ್ಟಿದ್ದೇವೆ ತಿಳ್ಕೊಳ್ಳೋಣ ಇಲ್ಲೊಂದು ನಡು ಕ್ಯಾಂಡಲ್ ಹಚ್ಚಿದೆವು ಸರ್ 2 ಕನ್ನಡಿಗಳನ್ನು 90° ಕೋನದಲ್ಲಿ ಇಡಲಾಗಿದೆ ಅವುಗಳ ಮಧ್ಯದಲ್ಲಿ ಇರುವಂತಹ ದೀಪದ ಪ್ರತಿಬಿಂಬಗಳು ಎಷ್ಟು ಹೌ ಮೆನಿ ಇಮೇಜಸ್ ಫಾರ್ಮ್ಸ್ ಈ 360 ಟೋಟಲ್ ಡಿಗ್ರಿ ಅದ ಇದು ವೃತ್ತ ಅಂದ್ರೆ 360 ಎಷ್ಟು ಡಿಗ್ರಿ ಬಳಸಿದೆವು ಇದಕ್ಕೆ ಥೀಟಾ ಅಂತಾರೆ ಇದು ಲ್ಯಾಟ್ ಅಂದ್ರೆ ಅದು ಸಂಕೇತ ರೀ ಅದು ರೀ ಅಲ್ಲ ಮತ್ತೆ ಥೀಟಾ ರೀ ಹಾಗಾದ್ರೆ ಎಷ್ಟು ಡಿಗ್ರಿ ಬಳಸಿದೆವು ನೋಡ್ರಿ 90° ಅದ ರೀ 90 - 1 0 0 ಕ್ಯಾನ್ಸಲ್ 9 1 9 9 4 36 4ರದಾಗ 1 ಹೋದ್ರೆ ಎಷ್ಟು 3 ಇಷ್ಟು ಹೇಳಿದ್ರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪಾಸ್ ಆಗ್ತಿತ್ತು ಇದನ್ನೇ ಎಚ್ ಎಸ್ ಟಿ ಆರ್ ಸೈನ್ಸ್ ಟೀಚರ್ ಆಗಿ ಅವ್ರು ಕೇಳಿದ್ರು ಹಾಗಾದರೆ ಇದೇ ಕನ್ನಡಿದೊಳಗೆ ನಾವು 60° ತೋಳನೇ ಸಲ
ಎರಡು ಕನ್ನಡಿ ಇಟ್ಟಿದ್ದೇವೆ 60 ಡಿಗ್ರಿದೊಳಗೆ ಅಂತೇಳಿ ತಿಳ್ಕೊಳ್ಳೋದು. ಈಗ ಇದರ ಮಧ್ಯದಲ್ಲಿ ಇಟ್ಟಿರುವಂಥ ದೀಪ ಎಷ್ಟು ಅಂತ ಕೇಳ್ತಾರೆ. ಟೋಟಲ್ 360/60 ಕಡಿತ ಹೊಡೆದು ಬಿಡಿದ್ರಿ, -1 6 1 6 6 ಆರಲ್ಲಿ 1 ಹೋದ್ರೆ ಎಷ್ಟು 5. ಇಷ್ಟೆಲ್ಲ ಬಿಡಿಸ್ರಿ, ಎಕ್ಸಾಮ್ದ ಪಟಕ್ಕನೆ -1 ಮಾಡೋದು ಮರಿಬಾರದು. ಹಾಗಾದರೆ 60 ಡಿಗ್ರಿ ಕೋನದಲ್ಲಿ ಇಟ್ಟಾಗ, ಎರಡು ಕನ್ನಡಿಗಳನ್ನು 60 ಡಿಗ್ರಿ ಕೋನದಲ್ಲಿ ಇಟ್ಟಾಗ ಮಧ್ಯದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ 5 ಅಂದಂಗೆ. ಇನ್ನು ಈ ಕಟಿಂಗ್ ಅಂಗಡಿಗೆ ಹೋಗಿರ್ತೀವಿ ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋದಕ್ಕರ ಮುಂದೊಂದು ಹಿಂದೊಂದು ಕನ್ನಡಿ ಇಟ್ಟಿರ್ತಾರೆ, ನಡು ಕುಂಡಿಸ್ತಾರೆ ನಮಗೆ. ಅವಾಗ ನಮ್ಮ ಪ್ರತಿಬಿಂಬ ಎಷ್ಟು ಕಾಣಿಸ್ತಾವೆ, ನಾವು ಮುಂದಿನ ಕನ್ನಡಿಯಾಗಿ ಕಾಣಿಸ್ತೀವಿ, ಆ ಚಿತ್ರ ಹಿಂದೆ ಕಾಣಿಸ್ತಾವೆ, ಹಿಂದಿನ ಮುಂದೆ, ಮುಂದಿನ ಹಿಂದೆ, ಹಿಂದಿನ ಮುಂದೆ, ಅಸಂಖ್ಯಾತ ಇನ್ಫಿನಿಟಿ ಎಣಿಸಲಿಕ್ಕಾಗಲ್ಲ. ಅದಕ್ಕೆ ಕ್ವಶನ್ ಇಷ್ಟೇ ಕೇಳ್ತಾರೆ, ಎರಡು ಕನ್ನಡಿಗಳನ್ನು ಸಮಾಂತರವಾಗಿ ಇಡಲಾಗಿದೆ. ಸಮಾಂತರ ಅಂದರೆ ಹಿಂಗೆ ಪ್ಯಾರಲಲ್, ಒಂದು ಮುಂದೆ ಒಂದು ಹಿಂದೆ. ಎರಡು ಕನ್ನಡಿಗಳನ್ನು ಸಮಾಂತರವಾಗಿ ಇಡಲಾಗಿದೆ, ಅವುಗಳ ಮಧ್ಯದಲ್ಲಿ ಇರುವ ವಸ್ತುವಿನ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಅಸಂಖ್ಯಾತ ಇನ್ಫಿನಿಟಿ ಎಣಿಸಲಿಕ್ಕೆ ಆಗಲ್ಲ. ನೆಕ್ಸ್ಟ್, ಅತಿ ಹೆಚ್ಚು ವಿಷಕಾರಿ ಅನಿಲ ಯಾವುದು? ಕಾರ್ಬನ್ ಮೊನಾಕ್ಸೈಡ್ CO. ವಾಹನಗಳಿಂದ ಏನು ಬಿಡುಗಡೆ ಆಗ್ತದಂದ್ರೆ ಇದೇ ಹೇಳಬೇಕು ಯಾವುದ್ರಿ. ಹಾಗಾದರೆ ಇದರ ಸಂಕೇತ ಏನು? CO2 ಜೀವಿಗಳ ಉಸಿರಾಟದಿಂದ ಆತ, ಜೀವಿಗಳ ಉಸಿರಾಟದಿಂದ ಇದೊಂದು ಹೇಳಬೇಕು. ಇದು SO2 ಗಂಧಕದ ಡೈಆಕ್ಸೈಡ್, ಇದಕ್ಕೆ ಆ್ಯಸಿಡ್ ರೇನ್ ಬರ್ತದೆ, ಆಮ್ಲ ಮಳೆ ಆ್ಯಸಿಡ್ ರೇನ್ ಉಂಟಾಗುತ್ತದೆ. ಕ್ವಾಡ್ಜ್ ಇದು ಒಂದು ಏನು ಅಂತ ಕೇಳ್ಯಾರ, ಕ್ವಾಡ್ಜ್ ಇದೊಂದು ಏನು ಅಂತ ಕೇಳ್ದಕ್ರ ಇದಕ್ಕೆ ನೀವು ಇದಕ್ಕೆ ಒಂದು 3 ಕ್ವಶನ್ ಮಿಸ್ಟೇಕ್ ಆಗ್ಯಾವ ಸರ್ ಟೋಟಲ್. ಹಾಗಾಗಿ ಏನಂದ್ರೆ ಈ ಗಡಿಯಾರದಲ್ಲಿ ಬಳಸ್ತಾರೆ ಗೊತ್ತಂದ್ರೆ ಕ್ವಾಡ್ಜ್, ARTZ ಕ್ವಾಡ್ಜ್ ಗಡಿಯಾರದಲ್ಲಿ ಬಳಸ್ತಾರೆ. ಇಲ್ಲಿ ಒಂದು 3 ಕ್ವಶನ್, ನಿಖರವಾದ ಸಮಯವನ್ನು ಸೂಚಿಸುವ ಗಡಿಯಾರ CCM ಅಂತಾರೆ, KCM ಅಂತಾರೆ, ಅದೊಂದು ಹೇಳಬೇಕು. ಗಡಿಯಾರಗಳ ತಯಾರಿಕೆಯಲ್ಲಿ ಏನನ್ನು ಬಳಸುತ್ತಾರೆ? ಕ್ವಾಡ್ಜ್, ಇದೊಂದು ಹೇಳಬೇಕು. ಹಾಗಾದರೆ ಕ್ವಾಡ್ಜ ರಾಸಾಯನಿಕವಾಗಿ ಏನನ್ನು ಹೊಂದಿದೆ? ಇದು ತಮ್ಮ ಹೋಮ್ವರ್ಕ್, ಇದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಧನ್ಯವಾದಗಳು, ಮತ್ತೆ ನಾಳೆ.